Parvati Parameshwara Dhimir Dhimir. Mumbai Indians ke rochakavada gelavu semi final ge pravesha. Maavin boy tan kodi anta keli keli saakag hoytu. Super ma. Good news ha. ಮ್ಯಾನೇಜರ್ ಕಲಾವಿದ್ರು ಫೋನ್ ಮಾಡಿದ್ರೆ ನನ್ನ ಮೊಬೈಲ್ಗೆ ಮಾಡ್ತಾರಮ್ಮ ನಿನ್ ಮೊಬೈಲ್ಗೆ ಯಾಕೆ ಮಾಡ್ತಾರೆ ನಿಮ್ದು ಡಬ್ಬಾ ಮೊಬೈಲ್ ಯಾವಾಗ ನೋಡಿದ್ರು ನಾಟ್ ರೀಚಬಲ್ ಇರುತ್ತೆ ಅದಕ್ಕೆ ನನ್ನ ಫೋನಿಗೆ ಕಾಲ್ ಮಾಡೋದು ಆಗಳ ನಿಂತೆ ಹೋಯ್ತು ಹೋಗಿ ಬಿಡಿ ಪಾಪ ನಿನ್ ಮೊಬೈಲ್ಗೆ ಯಾರು ಫೋನ್ ಮಾಡಿದ್ರು ಏನು ಅವರು ಬಿಸಿ ಆಗಿದ್ರು ಇಬ್ರು ಬಿಸಿ ಆಗಂತ ಕೆಲಸ ಏನ್ ಮಾಡ್ತಿದ್ರು ನನ್ ಪತಿ ಪರಮೇಶ್ವರ ಪೇಪರ್ ಓದೋದ್ರಲ್ಲಿ ಬಿಸಿ ಆಗಿದ್ರು ನಾನು ಆ ಮ್ಯಾಟರ್ ಕೇಳೋದ್ರಲ್ಲಿ ಬಿಸಿ ಆಗಿದ್ದೆ ಯೋ ವಿಷಯ ಬಿಡು ಪಾರು ನಮ್ ಗುಂಡಣ್ಣ ನನ್ಗೋಸ್ಕರ ಒಂದ್ ಸೂಪರ್ ಆಗಿರೋ ಚಪ್ಪಲಿ ಕೊಡ್ತಿದ್ದಾರೆ ಕಡೆ ನಾನು ಅದ್ರ ಬಗ್ಗೆ ನಿಂಗೆ ಹೇಳ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆ ಚಪ್ಪಲಿಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀನ್ ಹಿಂದೆ ನೋಡಿಲ್ಲ ಮುಂದೆ ನೋಡೋದಿಲ್ಲ ನೀನು ನಿನ್ ಗಂಡಂಗೆ ಹೇಳಿ ಇದೇ ತರ ಒಂದ್ ಚಪ್ಪಲಿ ತಗಸ್ಕೊಂಡ್ಬಿಡು ವೈಶಾಲಿ ನಾನ್ ಹೇಳಿದ್ರೆ ಅವ್ರು ಕೊಡ್ಸಲ್ಲ ಶಂಕದೇಂದ್ರ ಬಂದ್ರೇನೆ ತೀರ್ಥ ನೀನೇ ಹೇಳು ಕಡೆ ಕಡೆ ಹೇಳ್ತೀನಿ ರೀ ವೈಶಾಲಿ ನಿಮ್ ಹತ್ರ ಮಾತಾಡ್ಬೇಕಂತೆ ತಗೊಳ್ಳಿ ರೀ ಪರಮೇಶ್ವರ ಅವರೇ ನಾನ್ ನಿಮಗ್ ನನ್ನ ಚಪ್ಪಲಿ ಬಗ್ಗೆ ಹೇಳ್ಬೇಕಾಗಿತ್ತು ಚಪ್ಪಲಿ ಬಗ್ಗೆ ಪೊರ್ಕೆ ಬಗ್ಗೆ ಫೋನ್ ಅಲ್ಲಿ ಹೇಳುವಂತದ್ ಏನ್ರಿ ಇರುತ್ತೆ ಅಯ್ಯೋ ಇದು ಮಾಮೂಲಿ ಚಪ್ಪಲಿ ಅಲ್ಲ ನಮ್ ಗುಂಡಣ್ಣ ಕೊಡ್ಸಿರೋ ಸೂಪರ್ ಆಗಿರೋ ಚಪ್ಪಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೋಸ್ಟ್ಲಿ ದೇವಗ ಹಾಕೋ ಚಪ್ಪಲಿನೇ ಇರಬೇಕು ನಾನ್ ನನ್ ಚಪ್ಪಲಿನ ನಿಮಗ್ ತೋರ್ಸ್ಬೇಕು ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡಿ ಅಲ್ಲೇ ಇರಿ ಅಯ್ಯೋ ನೀವು ಚಪ್ಪಲಿ ತೋರ್ಸಕ್ ತರ್ತೀರ ಅಂತ ನಾವ್ ಮನೆಯಿಂದ ಎಲ್ಲಿ ಆಚೆ ಹೋಗ್ಲೇಬಾರ್ದೇನ್ರಿ ಆಯ್ತ್ ಬರ್ರಿ ನೋಡೋಣ ಎಂತ ಚಪ್ಪಲಿ ಅಂತ ಅಲ್ಲೇ ಇರಿ ಈಗ್ಲೇ ಬಂದೆ ನಿಮ್ಮ ಚಪ್ಪಲಿ ನೋಡದೆ ಬಹಳ ಅದ್ಭುತವಾಗಿದೆ ಫೋನ್ ಅಲ್ಲಿ ಹೇಳಿದ್ರಲ್ಲ ಅದೇ ಚಪ್ಪಲಿ ತಾನೇ ಕರೆಕ್ಟ್ 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 ವೈಶಾಲಿ ಚಪ್ಪಲಿ ಯಾರು ಕೊಡ್ಸಿದ್ರು ಅಂತ ಹೇಳಿದೆ ಇನ್ಯಾರು ಕೊಡಿಸ್ತಾರೆ ನಮ್ ಗುಂಡ್ ಗುಂಡ್ ಗುಂಡಣ್ಣ ಪಾರು ನಾನು ಈಗ್ಲೇ ನನ್ನ ಎಲ್ಲಾ ಫ್ರೆಂಡ್ಸ್ಗೂ ಈ ಚಪ್ಪಲಿ ತೋರಿಸ್ಬೇಕು ಎಲ್ಲಾರ ಮನೆಗೆ ಹೋಗ್ತೀನಿ ಅಲ್ರಿ ಈ ಚಪ್ಪಲಿ ತೋರಿಸೋ ನೆಪದಲ್ಲಿ ಎಲ್ಲರ ಮನೆಗೆ ಹೋಗಿ ಬಿಟ್ಟಿ ತಿಂಡಿ ಕಾಫಿ ತಿಂದ್ರೆ ನಿಮ್ಗೆ ಮರೆಯದಿರುತ್ತೇನ್ರಿ ನೀ ಹೇಳೋದು ಕರೆಕ್ಟು ನಾನ್ ಯಾರ ಮನೆಗೂ ಹೋಗ್ಬಾರ್ದು ಆದ್ರೂ ನನ್ನ ಚಪ್ಪಲಿನ ಫುಲ್ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಏನ್ರಿ ಮಾಡೋದು ನನ್ನ ಹತ್ರ ಒಂದು ಐಡಿಯಾ ಇದೆ ವಾಟ್ಸ್ಆಪ್ ಅಂತ ಒಂದು ಆಪ್ ಇದೆ ಅದರಲ್ಲಿ ಈ ಚಪ್ಪಲಿ ಫೋಟೋ ತೆಗೆದು ನೀವು ಹಾಕಿದ್ರೆ ಸಿಕ್ಕಾಪಟ್ಟಿ ಕಾಮೆಂಟ್ಸ್ ಬರುತ್ತೆ ಸೂಪರ್ ಐಡಿಯಾ ಈಗ್ಲೇ ಕ್ಲಿಕ್ ಮಾಡ್ದೆ ಸೆಂಡ್ ಮಾಡ್ದೆ ಗೋವಿಂದ ಗೋವಿಂದ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ನಾನೆಲ್ಲದಕ್ಕೂ ರಿಪ್ಲೈ ಮಾಡ್ಬೇಕು ಒನ್ ಅವರ್ ಬಿಟ್ಕೊಂಡ್ ಬರ್ತೀನಿ ಬಾಯ್ ನೋಡಿ ನನ್ನ ಚಪ್ಪಲಿ 14 ಡೇಸ್ ಗೆ ಶೂಟಿಂಗ್ ಇಲ್ಲ ಫುಲ್ ಫ್ರೀ ನಾನ್ ಹೇಳಿದ ಅದಲ್ಲ ವೈಶಾಲಿ ಹಾಕೊಂಡಿದ್ದಾಳಲ್ಲ ಸ್ಲಿಪ್ಪರ್ ಅದೇ ತರ ಸ್ಲಿಪ್ಪರ್ ನಾ ನೀವ್ ಯಾಕೆ ಕಣಿಗೆ ತಂದು ಕೊಡ್ಬಾರ್ದು ಈ ಚಪ್ಪಲಿನ ಮನುಷ್ಯ ಎಲ್ಲಿಗೆ ಹಾಕೊಳ್ತಾನೆ ತಲೆಗೆ ಇನ್ನೇನ್ರಿ ಕಾಲಿಗೆ ಹಾಕೊಳ್ಳೋದು ಅಂತ ಎಲ್ರಿಗೂ ಗೊತ್ತು ಮತ್ತೆ ಕೇಳ್ತೀರಾ ಅದ ನನಗೂ ಗೊತ್ತು ಚಪ್ಪಲಿ ಎಷ್ಟೇ ಡಿಸೈನ್ ಆಗಿದ್ರು ಎಷ್ಟೇ ದುಡ್ಡು ಕೊಟ್ಟರು ಅದನ್ನ ಬಿಡೋ ಜಾಗ ಮೂಲೆ ಆದ್ರೂ ಸ್ಲಿಪ್ಪರ್ ನಂಗೆ ತುಂಬಾ ಇಷ್ಟ ಆಗಿದೆ ರೀ ವೈಶಾಲಿ ಕಲ್ಗಿಂತ ನನ್ ಕಲ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಪ್ಲೀಸ್ ತಂದು ಕೊಡ್ರಿ ಪ್ಲೀಸ್ ರೀ ಪ್ಲೀಸ್ ಪ್ಲೀಸ್ ಆಯ್ತಮ್ಮ ಗುಂಡಿನ ಹತ್ರ ವಿಚಾರಿಸ್ತೀನಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಸಿಕ್ಕರೆ ತಂದು ಕೊಡ್ತೀನಿ ಇಲ್ಲ ಅಂದ್ರೆ ತಂದು ಕೊಡಲ್ಲ ಲ್ಯಾಪರ್ಮ ನೋಡ ನೋಡ ವಾಟ್ಸ್ಆಪ್ ಅಲ್ಲಿ ಚಪ್ಪಲಿ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಫೋಟೋ ಬರ್ಬೇಕಾದ ಜಾಗದಲ್ಲೆಲ್ಲ ಚಪ್ಪಲಿ ಫೋಟೋ ಬರೋಂಗಾಯ್ತು ಈ ಮೊಬೈಲ್ ನ ತೊಳೆದ ಯೂಸ್ ಮಾಡ್ಬೇಕನ್ಸುತ್ತೆ
ಐಡಿಯಾ ಕೊಟ್ಟಿದ್ಯಾರೋ ನಾನು ನೀನೇಪ್ಪ ಐಡಿಯಾ ಕೊಟ್ಟಿದ್ದು ಏನ್ ಮಾಡೋದು ಜನಗಳು ಈ ಫೋಟೋ ನೋಡಿ ಸಿಕ್ಕಾಪಟ್ಟಿ ಉಬ್ಬುತ್ತವ್ರಂದ ಮೇಲೆ ಇದ್ರ ಒಡತಿ ವೈಶಾಲಿ ಅವ್ರು ಹೇಗ್ ಉಬ್ಬಿರಬಾರ್ದು ನೋಡ್ರಿ 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 ನಾನ್ ಹಾಕಿರೋ ಚಪ್ಪಲಿಗೆ ಎಷ್ಟ್ ಕಮೆಂಟ್ಸ್ ಬರ್ತಿದೆ ಎಲ್ಲಾರು ವೈಶಾಲಿ ನಿನ್ ಕಾಲ್ ಸೂಪರ್ ಕಾಲಿನ ಚಪ್ಪಲಿ ಇನ್ನ ಸೂಪರ್ ಅಂತ ಕಮೆಂಟ್ ಕಳಿಸ್ತಾನೇ ಇದಾರೆ ಆರ್ ಯು ಹ್ಯಾಪಿ ಸೋ ಹ್ಯಾಪಿ ನಿನ್ನ ಸಂತೋಷವನ್ನ ಕಂಡು ನನ್ನ ಮನಸ್ಸು ಅಟ್ಟ ಏರಿ ಕುಣಿತಾ ಇದೆ ಲೇ ಪರ್ಮ ನೋಡೋ ನೋಡೋ ನನ್ ಫಸ್ಟ್ ಲವ್ ಲಾಸ್ಟ್ ಲವ್ ವಾಟ್ಸಪ್ ಅಲ್ಲಿ ಬ್ಯುಸಿ ಆಗಿರೋದು ನೋಡೋ ರೀಪೆಣ್ಣು ನೀವು ಈ ರೀತಿ ಬ್ಯುಸಿ ಆಗಿ ಕಾಮೆಂಟ್ಸ್ ಗಳು ನೋಡ್ತಾ ಕೂತ್ಕೊಂಡ್ರೆ ಮನೇಲಿರೋ ಗಂಡಸರಿಗೆ ಯಾರು ಅಡಿಗೆ ಮಾಡಾಕ್ತಾರೆ ರೀ ಪರಮೇಶ್ವರ ಅವರೇ ನನಗೂ ಏನಾರು ಅಡಿಗೆ ಮಾಡ್ಬೇಕು ಅಂತ ಆಸೆ ಆಗ್ತದೆ ಅಡಿಗೆ ಮನೆಗೆ ಹೋಗ್ತೀನಿ ಕಮೆಂಟ್ ಬಂದ್ಬಿಡುತ್ತೆ ಅಡಿಗೆ ಮನೆಗೆ ಹೋಗ್ತೀನಿ ಕಮೆಂಟ್ ಬಂದ್ಬಿಡುತ್ತೆ ನೀವು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ನಾನು ರಿಪ್ಲೈ ಮಾಡ್ಬೇಕೋ ಬೇಡವಾ ನೋಡಿ ಇನ್ನೊಂದು ಬಂದ್ಬಿಡ್ತು ಥ್ಯಾಂಕ್ ಯು ಸರಿ ಹಾಗಾದ್ರೆ ಒಂದು ಐಡಿಯಾ ಮಾಡಿ ಗುಂಡು ಕರ್ಕೊಂಡು ಹೋಟ್ಲಿಗೆ ಹೋಗ್ಬಿಡಿ ಗುಂಡ್ರ ಹೊಟ್ಟೆ ತುಂಬಂದಾಗತ್ತೆ ನಿಮ್ಮ ಚಪ್ಪಲಿ ನೋಡಿ ಲೈವ್ ಕಾಮೆಂಟ್ ಕೊಟ್ಟಂಗಾಗತ್ತಲ್ಲ ಗೋವಿಂದ ಥ್ಯಾಂಕ್ ಯು ರೀ ಒಳ್ಳೆ ಐಡಿಯಾ ಕೊಟ್ರಿ ರೀ ಬನ್ರಿ ಹೋಟ್ಲಿಗೆ ಹೋಗೋಣ ಲೇ ಪರಮ ನನ್ನ ಮುದ್ದಿನ ಮಡದಿಗೆ ನಾನು ಯೊಕ್ಕ ಚಿಕ್ಕಿ ಐಟಮ್ಸ್ ಗಳನ್ನ ಕೊಡ್ತಿದ್ದೀನಿ ಕಡ ಅದ್ಯಾವುದು ಇವಳಿಗೆ ಇಷ್ಟನೇ ಆಗಿರ್ಲಿಲ್ಲಪ್ಪ ಆದ್ರೆ ಈ ಚಪ್ಪಲಿ ಇವಳಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಒಟ್ಟಿನಲ್ಲಿ ನನ್ನ ಮುದ್ದಿನ ಮಡದಿ ಖುಷಿ ಖುಷಿಯಾಗಿರ್ಬೇಕು ಏನಂತೀಯಮ್ಮ ಹೌದು ರೀ ಹಂಗಾರೆ ಇದಕ್ಕೊಂದು ಸೈನ್ ಹಾಕಮ್ಮ ಸೈನ್ ನೋಡಮ್ಮ ಖುಷಿಯಾಗಿದ್ದಾಗೆಲ್ಲ ಒಂದೊಂದು ಸೈನ್ ಹಾಕ್ತಾ ಇರ್ಬೇಕು ಬಾಬಾ ಅಕ್ಕ ಫುಲ್ ಖುಷಿಯಾಗಿದ್ದಾಗ ನೈಸ್ ಮಾಡಿ ಐಸ್ ಇಟ್ಟು ಸಿಗ್ನೇಚರ್ ಹಾಕ್ಕೋತೀರಾ ಒಂದ್ ವೇಳೆ ಆ ಪೇಪರ್ ಏನಾದ್ರು ಡಿವೋರ್ಸ್ ಪೇಪರ್ ಆಗಿದ್ರೆ ಗೋವಿಂದ ಹೌದೇನ್ರಿ ಈ ಡಿವೋರ್ಸ್ ವಿಷಯ ನನ್ ತಲೆಗೆ ಹೊಳದೇ ಇರ್ಲಿಲ್ಲ ಏನೊಂದ್ ತಲೆಗೆ ಹೊಳದಿದೆ ಅಂದ್ರೆ ಏನರ್ಥ ಗೋವಿಂದ ಲೇ ಬೇಡ ತಂಗಿ ಅಂತ ಮನೆ ಕರ್ಕೊಂಡ್ ಬಂದ್ ಇಟ್ಕೊಂಡ್ರೆ ನಮ್ಮಿಬ್ರಿಗೆ ಡಿವೋರ್ಸ್ ಕೊಡ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ನನಗ್ ಡಿವೋರ್ಸ್ ಕೊಡ್ಸಿ ಇವ್ರನ್ನ ನೀನ್ ಮದ್ವೆ ಆಗ್ಬೇಕು ಅಂತ ತಾನೇ ನಿನ್ನ ಆಸೆ ಕಣ್ಣಿಂದ ಕಣ್ಣಿಂದ ಇವಳ ಕಣ್ಣಿಂದ ಬಿಗ್ ಬಾಸ್ ಮರುಳಾದ ಅದೇನೋ ಗೊತ್ತಿಲ್ಲ ಕಣಮ್ಮ ವೇದನ್ ಕೈ ಹಿಡ್ಕೊಂಡ ತಕ್ಷಣ ನನ್ನ ಗಂಟ್ಲಿಂದ ನಾದ ಹಂಗೆ ಎಕ್ಕ ಚಿಕ್ಕಿ ಹೊರ ಹೋಗ್ಬಿಡುತ್ತೆ ಇನ್ನೊಂದ್ಸಲ ಅವ್ಳ ಕೈ ಹಿಡ್ಕೊಂಡು ಡಾನ್ಸ್ ಮಾಡಿ ನಾನು ನಿಮ್ ನಾಲ್ಗೆನ ಎಕ್ಕ ಚಿಕ್ಕ ಕಟ್ ಮಾಡ್ಬಿಡ್ತೀನಿ ನೋಡಿ ಕಲ್ಯಾಣಿ ಅವರೇ ಕೇಸು ಇನ್ನು ಎಷ್ಟು ದಿನ ಎಳೆಯುತ್ತೆ ಹೇಳೋದಕ್ಕಾಗೋದಿಲ್ಲ ನಾನಂತೂ ಆದಷ್ಟು ಬೇಗ ನಿಮ್ಮ ಕೇಸನ್ನ ಮುಗಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸರ್ ನನ್ನ ಹಳೆ ಕೇಸನ್ನು ನೀವೇ ಗೆಲ್ಸ್ಕೊಟ್ಟಿದ್ದೀರಾ ಹೇಗಾದ್ರೂ ಮಾಡಿ ದಯವಿಟ್ಟು ಪ್ಲೀಸ್ ಇದೊಂದು ಕೇಸನ್ನ ಗೆಲ್ಸ್ಕೊಟ್ಬಿಡಿ ನನ್ನ ಗಂಡನ ಕಾಟ ತಡೆಯಕ್ ಆಗ್ತಿಲ್ಲ ಬರ್ತಾ ಬರ್ತಾ ಧನ ಪಿಶಾಚಿತರ ಆಡ್ತಿದ್ದಾರೆ ನೀವೇನು ತಲೆ ಕೆಡಿಸ್ಕೋಬೇಡಿ ಈ ಲಾಯರ್ ಗುಂಡಣ್ಣ ಕರಿಕೋಟ್ ಹಾಕೊಂಡು ಕೋರ್ಟ್ ಒಳಗಡೆ ಬಲಗಾಲಿ ಟೆಂಟ್ರಿ ಕೊಟ್ಟರೆ ವಿಚ್ಛೇದನದ ಕೇಸ್ ಒಪ್ಪಂದ ತಿರುಗುತ್ತೆ ಎಡಗಾಲಿ ಟೆಂಟ್ರಿ ಕೊಟ್ಟರೆ ಒಪ್ಪಂದ ಕೇಸ್ ವಿಚ್ಛೇದನ ತಿರುಗುತ್ತೆ ನಿಮ್ಮ ಕೇಸನ್ನ ನಾನ್ ಗೆದ್ ಕೊಡ್ತೀನಿ ತಲೆ ಬಿಸಿ ಮಾಡ್ಕೋಬೇಡಿ ಸರ್ ನನ್ಗೆ ಡಿವೋರ್ಸ್ ಸಿಕ್ಕಿದ್ಮೇಲೆ ನನ್ನ ಮದ್ವೆ ಆಗಕ್ಕೆ ಹುಡುಗ ಸಿಗ್ತಾನಲ್ವಾ ಈ ಅಪ್ಪ 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 ಏನು ಮಾತು ಅಂತ ಕೇಳ್ತಾ ಇದ್ರಿ ಕಲ್ಯಾಣ ಅವರೇ ನಿಮಗೆ ಯಾಕೆ ಗಂಡು ಸಿಗಲ್ಲ ಅಂತೀನಿ ನಿಮ್ಗೇನು ಕಣ್ಗಳಿಲ್ವಾ ಮೂಗಿಲ್ವಾ ಉಬ್ಗಳಿಲ್ವಾ ಅದಕ್ಕೂ ಮಿಗಿಲಾಗಿ ಚಿಕ್ಕ ವಯಸ್ಸಿಲ್ವಾ ಚಿಕ್ಕ ವಯಸ್ಸಿಗೂ ಮಿಗಿಲಾಗಿ ನಿಮ್ಮ ಮುಖಕ್ಕೊಪ್ಪ ಚಪ್ಪಲಿನ ನೀವು ಹಾಕೊಂಡಿಲ್ವಾ ನಿಮಗೆ ಗಂಡು ಸಿಗದೆ ಮೋರಿಲ್ ಮಾಡ್ಕೊಂಡಿರೋ ಹಂದಿಗ ಗಂಡು ಸಿಗುತ್ತೆ ನಿಮಗೆ ಗಂಡು ಸಿಗುತ್ತೆ ಬಿಡಿ ನಮ್ಮ ಅಕ್ಕ ಹಾಕೊಂಡಿರೋ ತರನೇ ಚಪ್ಪಲಿ ಹಾಕೊಂಡಿದ್ದಾಳಲ್ಲ ಈ ಚಪ್ಪಲಿ ಇವಳ ಹತ್ರ ಹೇಗ್ ಬಂತು ಬೇರೆ ಕ್ಲೈಂಟ್ ಅಂತಿದ್ರೆ ಯಾಕೋ ಡೌಟ್ ಆದ್ರೂ ಇಷ್ಟೆಲ್ಲ ಆದ್ಮೇಲೂ ನನ್ಗೆ ಯಾವ ಗಂಡು ಸಿಗ್ಲಿಲ್ಲ ಅಂದ್ರೆ ನಾನೇ ನಿಮ್ಮ ಮದುವೆ ಆಗ್ತೀನಿ ತಲೆ ಕೆಡಿಸ್ಕೊಬಿಡಿ ಅಬ್ಬಾ ಇಷ್ಟೆಲ್ಲ ಇಂಡೈರೆಕ್ಟ್ ಆಗಿ ಮಾತಾಡಿದ್ದಕ್ಕೂ ಸಾರ್ಥಕ ಆಯ್ತು ನನ್ಗೆ ಇವಾಗ ಸಮಾಧಾನ ಆಯ್ತು ಅಬ್ಬಾ ನನ್ ಜೋಕ್ ಕೇಳಿ ನಿಮಗ್ ಸಮಾಧಾನ ಆಯ್ತಲ್ಲ ಈಗ ಈ ಲಾಯರ್ ಗುಂಡನಿಗೂ ಸಮಾಧಾನ ಆಯ್ತು ನನಗೆ ಕೋರ್ಟ್ ಟೈಮ್ ಆಯ್ತು ಬರ್ತೀನಿ ಬಾಯ್ ಬಾಬಾ ನೀವು ಟ್ರೈಲರ್ ತೋರ್ಸಿದ್ರಾ ನಾನ್ ಪಿಕ್ಚರ್ ತೋರಿಸ್ತೀನಿ ವೈಶಾಲಿ ಬಾರೋ ವೈಶಾಲಿ ಬಾರೆ ಒಳಗಡೆ ಬಂದಾಯ್ತು ಬಾರೋ ಚಪ್ಪಲಿ ತಗೊಂಡಿರೋ ಖುಷಿ ಸ್ವೀಟ್ ಮಾಡ್ತಾ ಇದ್ದೀನಿ ಒಂದ್ಸಲ ಆಚೆ ಹೋಗು ಚಪ್ಪಲಿ ನೋಡ್ಕೊಂಬ ನೋಡಾಯ್ತು ವೈಶಾಲಿ ಇನ್ನೊಂದ್ಸಲ ಹೋಗ್ ನೋಡ್ಕೊಂಬರೆ ಪದೇ ಪದೇ ನೋಡೋದಕ್ಕೆ ಇದೇನ್ ದೇವ್ರ ಪಾದಕ್ಕೆನ ಅಯ್ಯೋ ವೈಶಾಲಿ ಮಾತಾಡ್ಬೇಕು ಬೇಗ ಬಾ ಬಾರೋ
ಒಂದ್ಸಲ ಆಚೆ ಹೋಗಿ ಚಪ್ಪಲಿ ನೋಡು. ಈ ತರ ಡಿಸೈನ್ ಇನ್ನೆಲ್ಲಾರು ಸಿಗುತ್ತಾ ಅಂತ ಯೋಚನೆ ಮಾಡು. ಈ ಡಿಸೈನ್ ಚಪ್ಪಲಿನೇ ತುಂಬಾ ಚೆನ್ನಾಗಿದೆ ವೈಶಾಲಿ. ಎರಡು ಚಪ್ಪಲಿನ ಇಲ್ಲೇ ಬಿಡ್ಬೇಡ, ಒಂದ್ ತಗೊಂಡ್ ಹೋಗಿ ಬೆಡ್ರೂಮ್ ಅಲ್ಲಿ ಇಡು. ಕಳ್ರು ಚೆನ್ನಾಗಿದೆ ಅಂತ ಕರ್ಕೊಂಡ್ ಹೋಗ್ಬಿಟ್ರೆ ಕಷ್ಟ. ಕರೆಕ್ಟ್ ಹೇಳ್ದೆ ಪಾರು, ಚಪ್ಪಲಿ ಎಷ್ಟ್ ಚೆನ್ನಾಗಿದೆ ಅಲ್ವಾ. ಬಂದವರೆಲ್ಲ ವೈಶಾಲಿ ನಿನ್ ಮುಖಕ್ ಚಪ್ಪಲಿ ಸೂಪರ್ ಆಗಿ ಕಾಣ್ತಿದೆ ಅಂತ ಹೇಳಿದ್ರು. ಚಪ್ಪಲಿನ ಮುಖಕ್ ಹಾಕೊಳ್ತೀಯಾ? ಕಾಲ್ ಹಾಕೋತೀವಿ, ಟಿಂಟಾಪ್ ಮಾಡಿದ್ರೆ ಮುಖ ಕಾಣಲ್ವೇನೆ? ಹೌದು, ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ನಿಮ್ ಮನೆಗ್ ಬರುವಾಗ ನಿನ್ ಮುಖ ನೋಡೋದಕ್ಕೂ ಮುಂಚೆ ಚಪ್ಪಲಿ ನೋಡ್ಬೇಕಲ್ಲ ಅನ್ನೋದು ದೊಡ್ಡ ಬೇಜಾರು. ಹೋಗ್ಲಿ ಬಿಡ ಪಾರು, ಚಪ್ಪಲಿ ತುಂಬಾ ಚೆನ್ನಾಗಿದೆಯಲ್ಲೇ. ನಮ್ ಗುಂಡಣ್ಣ ಲೇಟ್ ಆಗಿ ಕೊಡ್ತಿದ್ರು, ಲೇಟೆಸ್ಟ್ ಆಗಿ ಒಂದ್ ಒಳ್ಳೆ ಚಪ್ಪಲಿ ಕೊಡ್ತಿದ್ರಪ್ಪ. ಗುಂಡಣ್ಣವ್ರು ಅಷ್ಟೇ ಅಲ್ಲ, ಎಲ್ಲ ಗಂಡಸರು ಅಷ್ಟೇ. ನಾವ್ ಯಾವತ್ತೋ ಈ ವಸ್ತು ಬೇಕು ಅಂತ ಕೇಳಿರ್ತೀವಿ, ಅವತ್ತವ್ರು ತಂದು ಕೊಟ್ಟಿರಲ್ಲ. ಇವತ್ತು ನಮ್ಮಿಂದ ಏನೋ ಕೆಲ್ಸ ಆಗ್ಬೇಕಾಗಿರುತ್ತೆ, ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿ ಅಂತ ನಮ್ ಬಗ್ಗೆ ಏನೋ ಫ್ಲಾಶ್ ಮಾಡ್ಕೊಂಡು ಅವತ್ತು ಕೇಳಿದ ವಸ್ತುನ ಇವತ್ ತಂದು ಕೊಟ್ಟಿರ್ತಾರೆ. ಓ ಇಲ್ಲಿ ಬಿಡು ಪಾರು, ಬಾರು ನೀನು ಇದೇ ತರ ಒಂದ್ ಚಪ್ಪಲಿ ತಗಸ್ಕೊಂಡ್ಬಿಡ. ನಿನ್ ಗಂಡ ಸಿನಿಮಾ ನಟ, ನಟ ಭಯಂಕರ ಪರಮೇಶ್ವರ, ಎದ್ರೆ ಚಂದ್ರ ವಿದ್ಯುದ ಸೀರಿಯಲ್ ಹೀರೋ. ಅವ್ರಿಗೆ ನನ್ನ ಹೆಂಡತಿಗೊಂದು ಒಳ್ಳೆ ಚಪ್ಪಲಿ ಕೊಡ್ಬೇಕು ಅಂತ ಆಸೆ ಇರಲ್ವಾ. ಸಿನಿಮಾದಲ್ಲಿ ಒಳ್ಳೊಳ್ಳೆ ಡಿಸೈನರ್ ಚಪ್ಪಲಿಗಳಿರುತ್ತೆ, ಯಾರ್ದೋ ಚಪ್ಪಲಿ ಇನ್ಯಾರ ಹಾಕೊಂಡು ಮೆರಿತಾ ಇರ್ತಾರೆ. ಆದ್ರೆ ನಮ್ ಗುಂಡಣ್ಣ ಹಾಗಲ್ಲ, ನನ್ ಮುಖನೇ ಮನ್ಸಲ್ಲಿ ಇಟ್ಕೊಂಡು ನನ್ಗೋಸ್ಕರನೇ ನನ್ ಮುಖ ಒಂದ್ ಚಪ್ಪಲಿ ತಂದು ಕೊಟ್ಟಿದ್ದಾರೆ. ಹೋಗ್ಲಿ ಬಿಡು ವೈಶಾಲಿ, ನಿನ್ ಜೊತೆ ಮಾತಾಡ್ಬೇಕು ಅಂತ ಬಂದೆ. ಅವಾಗಿದ್ದ ಬರೀ ಚಪ್ಪಲಿ 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 ಅಂತಾನೆ ಮಾತಾಡ್ತಾ ಇದ್ವಿ, ಬೇರೆ ವಿಷಯ ಮಾತಾಡು. ನನ್ನ ಕಣ್ಣಾರೆ ನೋಡಿದ ದೃಶ್ಯ ಹೇಗ್ ಹೇಳಿ, ಬಾಯಲ್ಲೇ ಹೇಳು. ಅದೇ ಏನ್ ವಿಷಯ, ಏನ್ ದೃಶ್ಯ? ಅಕ್ಕ ಬಾವ ನಂಬಿದ್ರೆ ತಿರುಪತಿ ವೆಂಕಟರಮಣನ್ ಸಿಂಬಲ್. ಏನಾಯ್ತು ವೇದ ಅಕ್ಕ, ಬಾವ ನಿಮ್ಗೊಬ್ಳಿಗೆ ಹೊಸ ಚಪ್ಪಲಿ ಕೊಡ್ತಿರೋದಾ? ಹೌದು, ಆಚೆ ಇದೆ, ಎಲ್ಲಾರು ನೋಡಿ ನೋಡಿ ನನ್ನ ಹೊಗಳ್ತಾ ಇದಾರೆ. ಆದ್ರೆ ಯಾರ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ರು? ಅವ್ರ ಲಾಯರ್ ಕ್ಲೈಂಟ್ ಜೊತೆ ಮಾತಾಡೋ ಸಹಜ, ಮಾತಾಡ್ಲಿ ಬಿಡು. ಅಯ್ಯೋ, ಆದ್ರೆ ಆ ಹುಡುಗಿ ಕಾಲಲ್ಲೂ ನಿನ್ ಹತ್ರ ಇರೋ ತರ ಚಪ್ಪಲಿನೇ ಇರೋದು. ನನ್ ತರದೇ ಚಪ್ಪಲಿನ, ಮತ್ತೆ ಈ ಚಪ್ಪಲಿ ಇರೋದು ಒಂದೇ ಪೀಸ್ ಅಮ್ಮ. ಡಿಸೈನರ್ಗೆ ಹೇಳಿ ನಿನ್ ಕಾಲ್ಗೋಸ್ಕರನೇ ಮಾಡ್ತಿರೋದು ಅಂತ ನಿಮ್ ಭಾವ ನನ್ನ ಹತ್ರ ಸುಳ್ಳು ಯಾಕೆ ಹೇಳಿದ್ರು? ನಾನೇ ನೋಡಿದ್ದೀನಕ್ಕ, ಅವ್ಳ ಕಾಲಲ್ಲಿ ಇದ್ದಿದ್ದು ಸೇಮ್ ನಿನ್ ಹತ್ರ ಇರೋ ಚಪ್ಪಲಿ ತರತ್ತೆ. ಹೌದಾ? ನಮ್ ಗುಂಡಣ್ಣ ಅವಳ ಜೊತೆ ಏನೇ ಮಾತಾಡ್ತಿದ್ರು, ಡಿವೋರ್ಸ್ ಏನೋ ಮಾತಾಡ್ತಿದ್ರು. ಅವಳ ಕಾಲಲ್ಲಿ ಇದ್ದ ಚಪ್ಪಲಿ ನೋಡಿ ನನ್ ಕಣ್ಣದ ಹಾಗೆ ಗಳಗಳ ಅಂತ ನೀರ್ ಬಂದ್ಬಿಟ್ಟು. ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗಿದ್ದೆ, ಐಸ್ ಕ್ರೀಮ್ ತಗೊಂಡ್ ವಾಪಸ್ ಬಂದೆ, ಇರ್ಲಿಲ್ಲ. ಏನ್ ಮಾಡ್ದೆ? ಫ್ರಿಡ್ಜ್ ಅಲ್ಲಿ ಇಟ್ಟಿದೀನಿ, ಆಮೇಲೆ ತಿಂತೀನಿ. ವೈಶಾಲಿ, ಗುಣನವ್ರಿಗೆ ಕೋರ್ಟ್ ಅಲ್ಲಿ ಕೇಸ್ ಕಡಿಮೆ ಆಗ್ತಾ ಇದೆ, ದುಡಿಮೆ ಇಲ್ಲ ಅಂತ ಚಪ್ಪಲಿ ಅಂಗಡಿ ವ್ಯಾಪಾರ ಶುರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ನಮ್ಗ್ ಅನ್ನಿಸ್ತಾ ಇದೆ, ಲೇಡಿ ಕ್ಲೈಂಟ್ ಗಳನ್ನ ಕರೆದು ಕರೆದು ಒಂದೊಂದ್ ಜೊತೆ ಚಪ್ಪಲಿ ಕೊಡ್ತಾ ಇರ್ಬೋದಾ? ನನಗೂ ಹಾಗೆ ಅನ್ಸ್ತಾ ಇದೆ. ನಿಮ್ಗೆ ಬಾರು, ಇದು ಸಿಲ್ಲಿ ವಿಷಯ ಅಲ್ಲ, ಸೀರಿಯಸ್ ವಿಷಯ. ಅವಳು ಡಿವೋರ್ಸ್ ವಿಷಯ ಮಾತಾಡ್ತಿದ್ದಾಳೆ, ನಮ್ ಗುಂಡಣ್ಣ ಡಿವೋರ್ಸ್ ಕೊಡ್ಸ್ತೀನಿ ಅಂತ ಹೇಳ್ತಾ ಇದಾರೆ. ಅವಳ ಕಾಲಲ್ಲಿ ನನ್ ತರದೇ ಚಪ್ಪಲಿ ಇದೆ. ಹಾಗಂದ್ಮೇಲೆ ಏನಂತ ಅರ್ಥ? ನಮ್ ಗುಂಡಣ್ಣನೇ ಅವಳಿಗೆ ಚಪ್ಪಲಿ ಕೊಡ್ಸಿದಾರೆ ಅಂತ ಅರ್ಥ? ಅದಕ್ಕೆ ಅಕ್ಕ ನಾನೇ ಹೋಗಿ ಅವಳ ಮನೆ ನೋಡ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ. ಕಲ್ಯಾಣಿ 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 ಅಂದ್ರೆ ತಾವೇನಾ? ಹೌದು, ನೀವ್ಯಾರು? ವೈಶಾಲಿ, ಅನುಮಾನನೇ ಇಲ್ಲ, ಒಂದಕ್ಕೊಂದು ಕಾಲ್ಗಳು ಮ್ಯಾಚ್ ಆಗ್ತಿದೆ. ಅಲ್ಲ, ನೀವೇನು ನನ್ ನೋಡಕ್ ಬಂದ್ರ ಇಲ್ಲ ನನ್ ಕಾಲ್ ನೋಡಕ್ ಬಂದ್ರ? ಕಾಲ್ನೇ ನೋಡಕ್ ಬಂದ್ವಿ. ಯಾಕೆಂದ್ರೆ ನಮ್ಗೆ ನಿಮ್ಗಿಂತ ನಿಮ್ ಕಾಲೇ ಮುಖ್ಯ, ನಿಮ್ ಕಾಲಿರೋ ಚಪ್ಪಲಿ ಇನ್ನೂ ಮುಖ್ಯ. ಹೌದು, ಇದೇ ತರ ಚಪ್ಪಲಿ ನನ್ ಫ್ರೆಂಡ್ ಹತ್ರ ಒಂದಿದೆ. ಇರುತ್ತೆ ಬಿಡಿ, ಅದ್ ಸರಿ. ನೀವ್ಯಾರು? ನಾನೊಬ್ಳು ಚಪ್ಪಲಿ ಇಲ್ಲದೃಷ್ಟಿ. ನಿಮ್ಮತ್ರ ಒಂದು ಬ್ಯೂಟಿಫುಲ್ ಚಪ್ಪಲಿ ಇದೆ ಅಂತ ವರದಿ ಬಂತು, ದರ್ಶನ ಭಾಗ್ಯ ಪಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಕಲ್ಯಾಣಿ ಅವರೇ, ನಿಮ್ಗೆ ಚಪ್ಪಲಿನ ಯಾರು ಕೊಡ್ಸಿದ್ದು ಅಥವಾ ನೀವೇ ತಗೊಂಡಿದ್ದ? ತುಂಬಾ ಬೇಕಾಗಿರೋರು ಕೊಡ್ಸಿದ್ರು. ಏನೀಗ ಬೇಕಾಗಿರೋರು? ಯಾವಾಗ ಕೊಡ್ಸಿದ್ರು? ಹೋದ್ ವಾರನೇ ಕೊಡ್ಸಿದ್ರು, ಆಗಸ್ಟ್ ಈ ಡಿಸೈನ್ ಮಾರ್ಕೆಟ್ ಬಂದಿತ್ತಂತೆ. ಹೋದ್ ವಾರನೇ ಕೊಡ್ಸ್ಬಿಟ್ಟಿದಾರಲ್ಲ ವೈಶಾಲಿ. ಗೋವಿಂದ, ಅವ್ರ ಹೆಸರು ಗೋವಿಂದ ಅಲ್ಲ, ಅವ್ರ ಹೆಸರು ಲಾಯರ್ ಗುಂಡಣ್ಣ ಅಂತ. ಅವ್ರು ಕೋರ್ಟ್ಗೆ ಬಲಗಾಲು ಎಡಗಾಲು ಎರಡನ್ನ ಇಟ್ಕೊಂಡು ಹೋಗ್ತಾರಂತೆ, ತುಂಬಾ ಒಳ್ಳೆಯವರು. ಅವ್ರ ಬಗ್ಗೆ ನಿಮ್ಗೆ ಇನ್ನ ಏನೇನ್ ಗೊತ್ತು? ಅದನ್ ಹೇಳಿದ್ರೆ ನನಗೆ ನಾಚಿಕೆ ಆಗುತ್ತೆ. ವೈಶಾಲಿ, ಬಂದ ಜಾಗದಲ್ಲಿ ಕೋಪ ಮಾಡ್ಕೊಳ್ಬಾರ್ದು, ಬಂದ್ ಕೆಲ್ಸ ಆಯ್ತಲ್ವಾ, ನಡಿ ಮನೆ ಕಡೆ ನಡಿಯೋಣ. ನೋಡಿ,
ನಿಮ್ ಕಾಲ್ ನೋಡಿದ್ಮೇಲೆ ಪದೇ ಪದೇ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಒಂದೇ ಒಂದ್ ಫೋಟೋ ತಕೊಂಡ್ಲಾ? ಅಯ್ಯೋ ಅದಕ್ಕೇನಂತೆ, ತಗೊಳ್ಳಿ. ಆಮೇಲೆ ವಿಚಾರಿಸ್ಕೊತೀನಿ. ಬಾಯ್ ಬಾಯ್. ಇವತ್ತು ಸರಿಯಾಗಿ ಮಾಡ್ತೀನಿ. ನನ್ಗೆ ಮೋಸ ಮಾಡ್ತಿದಾರ. ಒಂದೇ ಬಿಟ್ರಾ ನನ್ನ ಚಿನ್ನಾರಿಲ್ಲಿ ಇವತ್ತೇನೋ ಕೊರತೆ ಕಾಣಿಸ್ತಾ ಇದೆಯಲ್ಲ. ಏನಾಯ್ತಮ್ಮ, ನಿನ್ನೆ ತಾನೇ ಲಕ 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 ಅಂತ ಖುಷಿಯಾಗಿದ್ದೆ, ಇವತ್ತೇ ಅಕ್ಕಮ್ಮ ಪಕ 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 ಅಂತ ಸಪಿ ಆಗ್ಬಿಟ್ಟಿದ್ಯಾ? ಉಪ್ಪು ಕರ ಹಾಕಿರೋದ್ ನೀವೇ ತಾನೇ? ಏನು ನಿನ್ನ ಹೇಳ್ತೀನಿ, ನೀವು ನನಗೆ ಕೊಡ್ತಿದ್ದೀರಲ್ಲ ಅದೇ ತರ ಚಪ್ಪಿನ ಬೇರೆ ಯಾವ್ದಾದ್ರು ಹುಡುಗಿ ಕೊಡ್ತಿದ್ದೀರಾ? ನೋಡಮ್ಮ, ಆ ಕಂಪ್ನಿಯವ್ರು ತಯಾರ ಮಾಡಿದ ಏಕೈಕ ಡಿಸೈನರ್ ಚಪ್ಪಲಿ ಅದು. ಅದು ಎಷ್ಟು ಸುಂದರವಾಗಿದೆ ಅಂತ ನಿನಗೂ ಗೊತ್ತು. ನಿನಗೋಸ್ಕರ ಅಂತ ನಾನು ಸೆಲೆಕ್ಟ್ ಮಾಡಿ ಕಷ್ಟಪಟ್ಟು ತಗೊಂಡ್ ನಿನಗೆ ಕೊಟ್ಟಿದ್ದೀನಮ್ಮ. ನಿಮ್ಮ ಅಣೆಗೂ ಚಪ್ಪಲಿ ಅಣೆಗೂ ಯಾರ್ಯಾರಿಗೋ ಯಾಕಮ್ಮ ನನ್ ಚಪ್ಪಲಿ ಕೊಡಿಸ್ಲಿ? ಯಾರ್ಯಾರಿಗೋ ಚಪ್ಪಲಿ ಕೊಡಿಸೋದಕ್ಕೆ ನನಗೇನು ಹುಚ್ಚನಾಯಿ ಕಡ್ದಿದ್ಯಾ? ನಿನ್ನ ಬೆಣ್ಣೆಯಂತೆ ಆ ಪಾದಗಳಿಗೆ ಆ ತುಪ್ಪದಂತ ಆ ಚಪ್ಪಲಿ ಎಷ್ಟು ಚೆನ್ನಾಗಿ ಮ್ಯಾಚ್. ಒಂದ್ಸಲ ಇಲ್ಲಿ ನೋಡಿ. ಆಹಾ, ಫೋಟೋ ಅಂದ್ರೆ ಇದು, ಕಾಲು ಅಂದ್ರೆ ಇದು, ಚಪ್ಪಲಿ ಅಂದ್ರೆ ಇದೇ. ಅದು ಎಷ್ಟು ಸುಂದರವಾಗಿದೆ, ಅದು ಎಷ್ಟು ಸುಂದರವಾಗಿದೆ, ಎಷ್ಟು ಸುಂದರವಾಗಿದೆ. ಆ ಬೆಳ್ಳಗಿರೋ ಕಾಲಿಗೆ ತೆಳ್ಳಗಿರೋ ಚಪ್ಪಲಿ, ಅದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಅಂತ. ಪಾದಗಳು ಚೆನ್ನಾಗಿವೆ, ಬೆರಳುಗಳು ಸುಂದರವಾಗಿವೆ. ತಪ್ಪ ತಪ್ಪಾಗೆಲ್ಲ ಪ್ರೊನೌನ್ಸ್ ಮಾಡಬಾರ್ದಮ್ಮ. ಅದು ಬರೀ ಪಾದ ಅಲ್ಲ, ಪಾದರಸ. ಈ ಪಾದಗಳಿಗೆ ಡಿಸೈನರ್ ಚಪ್ಪಲಿ ಬಿದ್ದಿರೋದ್ರಿಂದ ಆ ಸುಂದರವಾದ ಕಾಲು, ಆ ಸುಂದರವಾದ ಚಪ್ಪಲಿ ಸುಂದರ 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 ಸುಂದರವಾಗ್ಬಿಟ್ಟಿದ್ಯಮ್ಮ. ಕಾಲಲ್ಲಿ ಚಪ್ಪಲಿ ಇದ್ರೆ ಕಳೆ ಬರುತ್ತೆ. ರೀ, ನೀವು ನನಗೆ ಈ ಚಪ್ಪಲಿ ಕೊಡ್ಸೋಕ್ಕೂ ಮುಂಚೆ ಬೇರೆ ಯಾರಿಗಾದ್ರು ಚಪ್ಪಲಿ ಕೊಡ್ತಿರ್ಬೋದಲ್ಲ. ಅದೆಷ್ಟು ಸಲ ಕೇಳಿದ್ದೇ ಕೇಳ್ತೀಯಮ್ಮ. ಯಾರಿಗ್ರಿ ಮೋಸ ಮಾಡ್ತೀರಾ? ನಾವು ನಿಮ್ ಕ್ಲೈಂಟ್ ಕಲ್ಯಾಣಿ ಮನೆಗೆ ಹೋಗಿದ್ವಿ, ಅವಳ ಕಾಲಲ್ಲಿ ನಂತರದೇ ಚಪ್ಪಲಿ ಇತ್ತು, ಫೋಟೋ ತೆಗೆದ್ವಿ. ಈ ಕಾಲು ನಂದಲ್ಲ, ಚಪ್ಪಲಿನ ನಂದಲ್ಲ. ಅಲ್ಲಮ್ಮ, ಈ ಪಾದಗಳನ್ನ ತೋರಿಸ್ಬಿಟ್ಟು ಮುಖ ಗೆಸ್ ಮಾಡುವಂದ್ರೆ ಹೆಂಗಮ್ಮ? ಎಲ್ಲರ ಕಾಲುಗಳು ಒಂದೇ ತರ ಇರುತ್ತೆ. ನಾನು ಏನೋ ಕನ್ಫ್ಯೂಷನ್ ಮಾಡ್ಕೊಂಡು ಹೇಳ್ಬಿಟ್ಟೆ, ಬಿಟ್ಬಿಡಮ್ಮ. ನೀವು ನನ್ನನ್ನೇ ಫುಲ್ ಮಾಡ್ತಿದ್ದೀರಾ? ಇದು ನಿಂದೇ ಕಾಲುಗಳು ಅಂತ ನಮ್ಮ ನಾನು ಇಷ್ಟೋ ತನಕ ಹೊಗಳಿದ್ದು. ಮೈ ಡಿಯರ್ ಭಾವ, ನೀವು ರಸ್ತೆಯಲ್ಲಿ ನಿಂತ್ಕೊಂಡು ಕಲ್ಯಾಣಿ ಜೊತೆ ಮಾತಾಡೋದನ್ನ ನಾವು ಕಣ್ಣಾರೆ ನೋಡಿದೀವಿ. ಏನು ಮಾತು ಅಂತ ಆಡ್ತಿದ್ಯ ಮುನಿ ವೆಂಕಟಮ್ಮ? ಭಾವ ಮುನಿ ವೆಂಕಟಮ್ಮ ಅಲ್ಲ, ಅದು ನಿನ್ನ ಜನ್ಮನಾಮ ಅಂತ ನಾನು ಎಷ್ಟು ಸಲ ಬಡ್ಕೊಂಡು ಸಾಯ್ಲಮ್ಮ. ಈಗ ನಾನು ಹೇಳೋದನ್ನ ಕಿವಿ ಕೊಟ್ಟು ಕೇಳಿ, ನಾವು ಕಲ್ಯಾಣಿ ಮನೆಗೆ ಹೋಗ್ಬಿಟ್ಟು ಫೋಟೋ ತೆಗ್ದ್ವಿ ಅಕ್ಕ. ಅದೇ ಫೋಟೋ ತಾನೇ ಅದು? ಕರೆಕ್ಟ್ ಕಣೆ. ಏನ್ರಿ ನಿಜ ಹೇಳಿ, ಆ ಕಲ್ಯಾಣಿಗೂ ನಿಮ್ಗೂ ಏನ್ ಸಂಬಂಧ? ಒಬ್ಬ ಲಾಯರ್ಗೂ ಕ್ಲೈಂಟ್ಗೂ ಇರೋ ಸಂಬಂಧ. ನೀವು ನನ್ ಚಪ್ಪಲಿ ಏನಂತ ಕೊಡ್ತದ್ರಿ? ಡಿಸೈನರ್ ಚಪ್ಪಲಿ ಅಮ್ಮ. ನಿನ್ ಮುಖಕ್ಕೆ ನೋಡಿ ತಂದಿರೋದು ಒಂದೇ ಪೀಸ್ ಅಂತ ನನಗೆ ಕೊಟ್ಟು ಅವಳಿಗೂ ಕೊಡ್ತಿದ್ದೀರ ಅಂದ್ರೆ ಅವಳು ನಾನು ಒಂದೇನಾ? ನಿಮ್ಗೂ ಅವಳಿಗೂ ಏನ್ ಸಂಬಂಧ? ಇಪ್ಪತ್ನಾಲ್ಕು ಗಂಟೆ ಮಾತ್ರ, ಅಷ್ಟಲ್ ವಿಷಯ ಬರ್ಬೇಕು. ಇಲ್ಲಾಂದ್ರೆ ನಾವೆಲ್ಲ ಡೈರೆಕ್ಟ್ ಕಲ್ಯಾಣಿ ಮನೆಗೆ ಹೋಗಿ ಅವಳ ಕಾಲ್ನ ಕಟ್ ಮಾಡಿ ನಿಮ್ಗೆ ಗಿಫ್ಟ್ ಮಾಡ್ತೀವಿ. ಗೋವಿಂದ ಲೇ ಪರಮ, ಈ ಮದುವೆ ಆದ ಗಂಡಸಿದಾನಲ್ಲ, ಹುಲಿಗೆ ಎದರಲ್ಲ ಸಿಂಹಕ್ಕೆ ಎದರಲ್ಲ. ಗೊತ್ತಪ್ಪ, ಪ್ರಪಂಚದಲ್ಲಿರುವ ಎಲ್ಲಾ ಗಂಡಸರು ಎದುರೋದು ಹೆಂಡತಿಗೆ ಮಾತ್ರ ಕಣ. ಈಗ ಏನ್ ಮಾಡಿದ್ರಪ್ಪ, ಪಿನ್ ಟಪ್ಪನೆ ತಗೊಂಡು ಚುಚ್ಚು ಬಿಟ್ರಿ. ಕಂಪ್ಲೇಂಟ್ ಕೂಡ ಕಾಲ್ರೆಡಿ ಬಂದ್ಬಿಟ್ರಾ? ಇಲ್ಲಮ್ಮ, ನಮ್ ನಮ್ ಮಾತ್ ಮಾತಾಡ್ತಿದ್ವಿ. ನನಗೆ ಗೊತ್ತಿಲ್ವಾ, ನಿಜ ಹೇಳಿ, ನನ್ ಕಾಲಲ್ಲಿ ಇರೋ ತರನೇ ಚಪ್ಪಲಿ ಅವಳ ಕಾಲಲ್ಲಿ ಹೇಗ್ ಬಂತು? ಯಾಕು ಬೇರೆ ಕಡೆನೆ ಚುಸ್ಟ್ ಆಗ್ತಾ ಇದೆ? ನೋಡಮ್ಮ, ನಾನು ನಿಜ ಹೇಳ್ಬಿಡ್ತೀನಿ, ಸಮಾಧಾನವಾಗಿ ಕೇಳಿಸ್ಕೊ. ನಾನು ನನ್ನ 100ನೇ ಡಿವೋರ್ಸ್ ಕೇಸಿಗೋಸ್ಕರ ಕಾಯ್ತಾ ಇದ್ದೆ. ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಒಬ್ಳು ಕ್ಲೈಂಟ್ ನನ್ನನ್ನು ಹುಡ್ಕೊಂಡು ಬಂದ್ವಿ. ಅವಳ ಹೆಸರು ಕಲ್ಯಾಣಿ ಅಂತ. ತುಂಬಾ ಟೆನ್ಷನ್ ಅಲ್ಲಿ ಇದ್ಲಮ್ಮ, ನಾನೇ ಅವಳನ್ನ ಸಮಾಧಾನ ಮಾಡ್ಕೊಂಡು ಮಾತಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದೆ. ಚಪ್ಪಲಿ ಕಿತ್ತೋಗ್ಬಿಡೋದ? ಈಗ ಲೇಡೀಸ್ ಚಪ್ಪಲಿ ಕಟ್ ಆಗ್ಬಿಟ್ರೆ ಕನೆಕ್ಷನ್ ಇರೋದಿಲ್ಲ, ಅದೇ ಜೆಂಟ್ಸ್ ಚಪ್ಪಲಿ ಕಿತ್ತೋಗ್ಬಿಟ್ರೆ ಇನ್ನೊಂದ್ ಕನೆಕ್ಷನ್ ಇರುತ್ತೆ. ಎಲ್ಲಾ ಗಂಡಸರು ಒಂದ್ ಎಕ್ಸ್ಟ್ರಾ ಕನೆಕ್ಷನ್ ಇಟ್ಕೊಂಡೇ ಇರ್ತೀರ. ಏನೇನೋ ಮಾತಾಡ್ಬೇಡ, ನೀನು ಚಪ್ಪಲಿ ಕಿತ್ತೋಯ್ತಲ್ಲ ಏನ್ ಮಾಡೋದು ಅಂತ ಕೇಳಿದ್ಲು, ನಾನು ಇನ್ನೊಂದ್ ಚಪ್ಪಲಿ ಕೂಡಿಸಿದ್ನಪ್ಪ. ವೈಶಾಲಿ, ಒಂದೊಂದೇ ಸತ್ಯ ಹೇಗ್ ಹೊರಗಡೆ ಬರ್ತಾ ಇದೆ ನೋಡು. ಯಪ್ಪ 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 ಯಪ್ಪ.
ಅದ್ ಎಷ್ಟ್ ಅನುಮಾನ ಪಡ್ಕೊಂಬ ನನ್ನ ಮೇಲೆ ನೀನು. ಅದ್ ಏನಾಯ್ತು ಅಂದ್ರೆ ಚಪ್ಪಲಿ ಅವಳಿಗೆ ತೋರಿಸ್ದೆ, ಇಷ್ಟ ಆಯ್ತಾ ಅಂತ ಕೇಳ್ದೆ, ಹ್ಞೂ ಇಷ್ಟ ಆಗಿದೆ ಅಂದ್ಲು ಕೊಡಿಸ್ದೆ, ತಕ್ಷಣ ನಿನ್ನ ಮುಖನ ನೀನ್ ನೆನ್ಪು ಬಂದ್ಬಿಡದ, ಅದಕ್ಕೆ ಇನ್ನೊಂದ್ ಚಪ್ಪಲಿ ತಗೊಂಬಂದು ನಿನಗೆ ಕೊಟ್ಬಿಟ್ನ. ಗುಂಡೋಳ್ಳವ್ರ ಮನ್ಸು ಬೆಣ್ಣೆ ತರ, ಅವ್ರ ಕ್ಲೈಂಟ್ ಕಾಲಲ್ಲಿ ಚಪ್ಪಲಿ ಇಲ್ದೆ ಇರೋದನ್ನ ನೋಡಿ ಚಪ್ಪಲಿ ಕೊಡಿಸಿದಿರ ಅಲ್ವಾ? ಹ್ಮ್ ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್ ರೇ. ಈಗ ಸುಂದರವಾಗಿರೋ ವಸ್ತುನ ಯಾರಿಗೋ ಕೊಡಿಸ್ಬಿಟ್ರು ಅವ್ರ ಬಾಯಿಂದ ಚೆನ್ನಾಗಿದೆ ಅಂತ ಅನ್ಸ್ಕೊಳ್ಳೋದಕ್ಕಿಂತನು ಅದೇ ಸುಂದರವಾದ ವಸ್ತುನ ನನ್ನ ಫಸ್ಟ್ ಲವ್ ಲಾಸ್ಟ್ ಲವ್ಗೆ ತಂದು ಕೊಟ್ಬಿಟ್ಟು ಹೇಗಿದೆಯಮ್ಮ ಅಂತ ಕೇಳಿದ್ರೆ ತುಂಬಾ ಚೆನ್ನಾಗಿದೆ ಗುಂಡಣ್ಣ ಅಂತ ಅವಳು ಹೇಳಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತಲ್ವಾ? ಆದ್ರೆ ಈ ವಿಷಯ ನೀವು ನನಗೆ ಮೊದ್ಲೇ ಹೇಳಬೇಕಾಗಿತ್ತು. ನೋಡಮ್ಮ, ಆ ಕಲ್ಯಾಣಿಗೂ ನನಗೂ ಯಾವುದೇ ಸಂಬಂಧವಿಲ್ಲ. ನನ್ನ ಬಂಧ, ನನ್ನ ಸಂಬಂಧ, ನನ್ನ ಅನುಬಂಧ ಈ ಗುಂಡಣ್ಣನ ಜಗತ್ತು ನೀವೊಬ್ಳೇನಮ್ಮ, ನಿನ್ನ ಬಿಟ್ರೆ ಅಲ್ಲಿ ಯಾರು ಇಲ್ಲ. ಆದ್ರೆ ಇದು ನನ್ನ ನೂರನೇ ಕೇಸಮ್ಮ, ನನ್ನ ಪ್ರಶ್ನೆಗಿನ ಪ್ರಶ್ನೆ, ನಾನು ಈ ಕೇಸನ್ನ ಗೆಲ್ಲಬೇಕು. ನನ್ನನ್ನ ಕಾಮಿಡಿ ಪೀಸ್ ತರ ನೋಡೋ ಜಡ್ ಸಾಹೇಬ್ರಿಗೆ ನಾನು ಕಾಮಿಡಿ ಪೀಸ್ ಅಲ್ಲ, ಹೀರೋ ಅನ್ನೋದನ್ನ ಪ್ರೂವ್ ಮಾಡಲೇಬೇಕು. ಯಾಕೋ ನಿಮ್ಮ ಮೇಲೆ ಡೌಟ್. ರೇಪಿನ್, ನನ್ನ ಆಪ್ತ ಗೆಳೆಯ ಗುಂಡ ಹೆಂಡತಿಗೆ ಮೋಸ ಮಾಡೋಣ. ನಿಮಗೆ ಅಷ್ಟು ಡೌಟ್ ಇದ್ರೆ ನೀವು ಅಲ್ಲಿಗೆ ಹೋಗಿ ವಿಚಾರಿಸ್ಕೊಳ್ಳಿ, ನಾವು ಈ ನೂರನೇ ಕೇಸು ನಾವಿಬ್ರು ವಿಚಾರಿಸ್ಕೊಳ್ಳಿ. ಎಲ್ಲ ವಿಚಾರಕೊಂಡು ಇಲ್ಲಿ ಬಂದಿರೋದು ಮದ್ವೆ ಆಗ್ತಾರ ಹುಡುಗಿರ್ ನಾ ಮದ್ವೆ ಮಾಡ್ಕೊಡ್ತೀನಿ ಅನ್ನೋದು, ಮದ್ವೆ ಮಾಡ್ಕೊಂಡು ವರದಕ್ಷಿಣೆ ತಗೊಂಡ್ ಬಾ ಅಂತ ಕೇಳೋದು, ವರದಕ್ಷಿಣೆ ಏನಾದ್ರೂ ತರ್ಲಿಲ್ಲ ಅಂದ್ರೆ ಮರ್ಡರ್ ಮಾಡೋದು. ಹೌದು ತಾನೆ? ಏನೋ ಕಲ್ಯಾಣಿ, ನಾನು ಇವ್ರನ್ನ ಬಿಟ್ಟಿರೋದಕ್ಕಾಗಲ್ಲ, ಇವ್ರೇ ನನ್ನ ಸರ್ವಸ್ವ ಅಂತ ಧೈರ್ಯ ಹೊಡೆದು ನನಗೂ ತಡ್ಕೊಳಕ್ ಆಗಿಲ್ಲ, ಒಪ್ಕೊಂಡ್ಬಿಟ್ಟೆ. ಈಗೇನೋ ಇವತ್ತ ಕ್ಯಾನ್ಸಲ್ ಮಾಡ್ತೀನಿ, ಸರಿ ಹೋಗ್ಬಿಡ್ತೀಯಾ? ಅಷ್ಟ್ ಮಾಡಿ ಮೇಡಮ್, ನನ್ ಚುನಾವಣೆ ಗೆತ್ತೀನಿ. ಇನ್ ಯಾವತ್ತು ಯಾವ ಹುಡುಗಿ ಸಾಹಸಕ್ಕೂ ಹೋಗಲ್ಲ ಮೇಡಮ್, ನನ್ನ ಹೆಂಡತಿ ಜೊತೆ ನಾನು ಚೆನ್ನಾಗಿರ್ತೀನಿ ಮೇಡಮ್. ಕೇಳಿದ್ರೆ ಯಾಕೋ ನಮ್ಮ ಮನೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದ್ದಂಗಿದೆ. ಯಾರು ಅಂತ ಗೊತ್ತಾಗಿಲ್ಲ ತಾವು. ನಾನು ಬೇಬಿ ಡಾಲ್ ಬಟ್ಟಿ ಮಗಳು ಅಂತ ಅನ್ಕೊಂಡ್ರ? ನಾನು ಅಂಕಲ್ ಬೇದ ಫ್ರಮ್ ರೇಡಿಯೋ ನಾದ ಪರ್ಮ ಅಂಕಲ್ ಕಲ್ಯಾಣಿ ಜೀವನ ಉಳಿಸ್ಬೇಕು ಅಂತ ನಾನು ಅಕ್ಕ ಆಂಟಿ ಸೇರ್ ಮಾಡಿದ್ ನಾಟಕ.